ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಇವತ್ತು ನಾವು ಕಲರ್ಸ್ ಬಗ್ಗೆ ಕಲಿಯೋಣ. ಆಯಿತಾ? ಕಲರ್ ಕ್ವಿಸ್ಟ್. ಓಕೆ, ಫಸ್ಟು ಕಲರಿಂದೊಂದು ಹಾಡು ಹೇಳೋಣ, ಹಾಡು ಪ್ರಾಕ್ಟೀಸ್ ಮಾಡೋಣ. ಆಯಿತಾ? ಯಾವುದ್ರದ್ದು? ಕಲರಿಂದು ಕಲರ್ ಕ್ವಿಸ್ಟ್. ಓಕೆ, ಟುಡೇಸ್ ಚಾಪ್ಟರ್ ಈಸ್ ಕಲರ್ ಕ್ವಿಸ್ಟ್. ಫಸ್ಟ್ ವಿ ಲರ್ನ್ a rhyme. Red, 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 rose is red. White, 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 lily is white. Green, 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 grass is green. Yellow, 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 lemon is yellow. Blue, 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 the sky is blue. Black, 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 crow is black. Violet, 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 brinjal is violet. Brown, 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 chocolate is brown. Pink, 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 lotus is pink. Okay, next. There are three primary colors. Common colors ಅಲ್ಲಿ ಎರಡು ಭಾಗ ಇದೆ. ಒಂದು primary color, next one secondary color. Primary colors ಎಷ್ಟಿದೆ? Three. Three primary colors. ವಿಚ್ ಆರ್ ದೇ? ಯಾವ್ಯಾವವು ನೋಡೋಣಲ್ಲ. ಪ್ರೈಮರಿ ಕಲರ್ಸು ಮೂರಿದೆ. ಅವು ಯಾವ್ಯಾವು ಅಂದರೆ ರೆಡ್, ಬ್ಲೂ ಮತ್ತು ಯೆಲ್ಲೋ. ಯಾವುದ್ಯಾವುದು? ಆರ್ ಇ ಡಿ ರೆಡ್, ಬಿ ಎಲ್ ಯು ಇ ಬ್ಲೂ, ಮತ್ತು ವೈ ಇ ಎಲ್ ಎಲ್ ಓ ಡಬ್ಲ್ಯೂ ಯೆಲ್ಲೋ. ದೇರ್ ಆರ್ three primary colors. All other colors are made by mixing these colors. ಬೇರೆ ಕಲರ್ಸ್ಗಳನ್ನ ನಾವು ಈ ಕಲರ್ಗಳನ್ನು ಮಿಕ್ಸ್ ಮಾಡೋದ್ರ ಸಹಾಯದಿಂದ ಹೊಸ ಕಲರ್ಗಳನ್ನ ನಾವು ಪಡ್ಕೊತೀವಿ. ಅವು ಯಾವ್ಯಾವು? ಆ ರೀತಿ ಈ ಕಲರ್ಗಳನ್ನು ರೆಡ್ಡು, ಬ್ಲೂ, ಎಲ್ಲೋ ಮಿಕ್ಸ್ ಮಾಡೋದ್ರಿಂದ ಹೊಸದಾಗಿ ಆಗುವಂತಹ ಕಲರ್ಗಳನ್ನು ನಾವು ಸೆಕೆಂಡರಿ ಕಲರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೆಕೆಂಡರಿ ಕಲರ್ಸ್. ಸೆಕೆಂಡರಿ ಕಲರ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ಎನಿ ಟೂ ಪ್ರೈಮರಿ ಕಲರ್ಸ್. ಒನ್ಸ್ ಅಗೇನ್, ಸೆಕೆಂಡರಿ ಕಲರ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ಎನಿ ಟೂ ಪ್ರೈಮರಿ ಕಲರ್ಸ್. ಈ ಎರಡು ಕಲರ್, ಈ ಪ್ರೈಮರಿ ಕಲರ್ಸ್ ಇದಾವಲ್ವಾ, ಪ್ರೈಮರಿ ಕಲರ್ಸ್ ಮೂರಿದೆ ಅಲ್ವಾ, ಈ ಮೂರಲ್ಲಿ ಎರಡು ಕಲರನ್ನು ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಹೊಸ ಕಲರ್ ಬರುತ್ತೆ. ಆ ಕಲರ್ನ ನಾವು ಸೆಕೆಂಡರಿ ಕಲರ್ ಅಂತ ಹೇಳ್ತೀವಿ. ಅವು ಯಾವ್ಯಾವು ಅಂತ ನೋಡೋಣ. ಓಕೆ, ನೆಕ್ಸ್ಟ್. If we mix two colors, we get a new color. ಯಾವ್ದ್ಯಾವ್ದು ನೋಡಿ? ಬ್ಲೂ ಪ್ಲಸ್ ಯೆಲ್ಲೋ ಗ್ರೀನ್. ಬ್ಲೂ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಮಾಡೋದ್ರಿಂದ ನಮಗೆ ಗ್ರೀನ್ ಕಲರ್ ಸಿಗತ್ತೆ. ರೆಡ್ ಪ್ಲಸ್ ಯೆಲ್ಲೋ ಇಸ್ ಈಕ್ವಲ್ ಟು ಆರೆಂಜ್. ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಮಾಡಿದಾಗ ನಮಗೆ ಆರೆಂಜ್ ಕಲರ್ ಸಿಗತ್ತೆ. ಬ್ಲೂ ಪ್ಲಸ್ ರೆಡ್ ವೈಲೆಟ್. ಬ್ಲೂ ಮತ್ತು ರೆಡ್ಡನ್ನು ಮಿಕ್ಸ್ ಮಾಡಿದಾಗ ನಮಗೆ ವೈಲೆಟ್ ಕಲರ್ ಸಿಗತ್ತೆ. ಇವನ್ನು ನಾವು ಸೆಕೆಂಡರಿ ಕಲರ್ಸ್ ಅಂತ ಹೇಳ್ತೀವಿ. ಸೇಮ್ ಪ್ರಪೋರ್ಷನಲ್ಲಿ ನಾವು ರೆಡ್ಡನ್ನು ಯಾವ ಕಲರ್ ಎಷ್ಟು ತೊಗೊಂಡಿರ್ತೀವೋ ವೈ ಎಲ್ಲೋನು ಸಹ ಅಷ್ಟೇ ಕಲರ್ ತೊಗೊಂಡು ಎರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಆರೆಂಜ್ ಕಲರ್ ಸಿಗತ್ತೆ. ಬ್ಲೂ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಮಾಡಿದಾಗ ನಮಗೆ ಗ್ರೀನ್ ಕಲರ್ ಸಿಗತ್ತೆ. ಬ್ಲೂ ಮತ್ತು ರೆಡ್ ಕಲರ್ ಮಿಕ್ಸ್ ಮಾಡಿದಾಗ
ನಮಗೆ ವೈಲೆಟ್ ಕಲರ್ ಸಿಗತ್ತೆ. ಈಗ ಅವುಗಳ ಸ್ಪೆಲ್ಲಿಂಗ್ ಏನು ಅಂತ ನೋಡೋಣ. ಆಯಿತಾ? ರೆಡ್ ಬ್ಲೂ ಪ್ಲಸ್ ಯೆಲ್ಲೋ ಗ್ರೀನ್ ಜಿ ಆರ್ ಇ ಎನ್ ಗ್ರೀನ್. ರೆಡ್ ಪ್ಲಸ್ ಯೆಲ್ಲೋ ಆರೆಂಜ್ ಓ ಆರ್ ಎ ಎನ್ ಜಿ ಇ ಆರೆಂಜ್. ಬ್ಲೂ ಪ್ಲಸ್ ರೆಡ್ ವಾಯ್ಲೆಟ್ ಅಥವಾ ಪರ್ಪಲ್ ಅಂತ ಹೇಳ್ತೀವಿ. ಪಿ ಯು ಆರ್ ಪಿ ಎಲ್ ಇ ಪರ್ಪಲ್ ಅಥವಾ ವಿ ಐ ಓ ಎಲ್ ಇ ಟಿ ವಾಯ್ಲೆಟ್ ಎರಡು ಸೇಮ್. ಆಯಿತಾ? ಇವನ್ನು ನಾವು ಸೆಕೆಂಡರಿ ಕಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೈನ್ಬೋ ಕಂಟೈನ್ಸ್ ಸೆವೆನ್ ಕಲರ್ಸ್. ದೇ ಆರ್ ಆಲ್ಸೋ ನೋ ಆಸ್ ವೆಬ್ಗಯಾರ್. ಕಂಪ್ಲೀಟ್ ದ ನೇಮ್ಸ್ ಆಫ್ ದ ಕಲರ್ಸ್ ಇನ್ ರೈನ್ಬೋ. ನೀವೆಲ್ಲ ರೈನ್ಬೋ ನೋಡಿದ್ದೀರಲ್ವಾ? ಎಲ್ಲಿರುತ್ತೆ ರೈನ್ಬೋ? ಸೂರ್ಯನ ಎದುರಲ್ಲಿ ಮಳೆಗಾಲದಲ್ಲಿ ಬಿಸಿಲು ಮಳೆ ಬರುವಾಗ ನಾವು ರೈನ್ಬೋನ ನೋಡ್ತೀವಿ ಅಲ್ವಾ. ರೈನ್ಬೋನಲ್ಲಿ ಯಾವ್ಯಾವ ಕಲರ್ಸ್ ಇದೆ ಆ ಕಲರ್ಸಿನ ಫಸ್ಟ್ ಲೆಟರ್ ಎಲ್ಲ ತಗೊಂಡು ವೆಬ್ ಗಯಾರ್ ಅಂತಾರೆ ಅದಕ್ಕೆ. ಓಕೆ, ವಿ ಐ ಬಿ ಜಿ ವೈ ಓ ಆರ್ ವೆಬ್ ಗಯಾರ್ ಅಂತ. ಇವನ್ನ ಯಾವ್ಯಾವ ಕಲರ್ ಅದು? ಫಸ್ಟ್ ಕಲರ್ ನೋಡಿ, ವಾಯ್ಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ಮತ್ತು ರೆಡ್. ಇವನ್ನ ನಾವು ಎಲ್ಲಿ ನೋಡ್ತೀವಿ? ಕಾಮನ ಬಿಲ್ಲು. ರೈನ್ಬೋ ಅಂದರೆ ಕಾಮನ ಬಿಲ್ಲಿನಲ್ಲಿ ನಾವು ಈ ಕಲರ್ಸ್ನೆಲ್ಲ ನೋಡ್ತೀವಿ. ಇದ್ರ ಸ್ಪೆಲ್ಲಿಂಗ್ ಏನೇನು ಅಂತ ನೋಡೋಣ ಅಲ್ಲ. ನೋಡಿ ಇಲ್ಲಿ ವಿ ಐ ಓ ಎಲ್ ಇ ಟಿ ವಾಯ್ಲೆಟ್, ಐ ಎನ್ ಡಿ ಐ ಜಿ ಓ ಇಂಡಿಗೋ, ಬಿ ಎಲ್ ಯು ಇ ಬ್ಲೂ, ಜಿ ಆರ್ ಇ ಎನ್ ಗ್ರೀನ್, ವೈ ಇ ಎಲ್ ಎಲ್ ಓ ಎಲ್ಲೋ, ಓ ಆರ್ ಎ ಎನ್ ಜಿ ಇ ಆರೆಂಜ್, ಲಾಸ್ಟ್ ಒನ್ ಆರ್ ಎ ಡಿ ರೆಡ್. ಇದು ಕಾಮನ ಬಿಲ್ಲಿನಲ್ಲಿರುವಂತಹ ಕಲರ್ಸ್ ವೆಬ್ ಗಯಾರ್ ಅಂತ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಕಲರಿನ ಫಸ್ಟ್ ಲೆಟರನ್ನು ತಗೊಂಡು ಆ ವರ್ಡನ್ನು ಮಾಡಿದೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ. ವಾಟ್ ಈಸ್ ದಿಸ್? ಇಟ್ ಈಸ್ ಎ ಕ್ಯಾಪ್. ವಾಟ್ ಈಸ್ ದಿಸ್? ಇಟ್ ಈಸ್ ಎ ಕ್ಯಾಪ್. ವಾಟ್ ಕಲರ್ ಈಸ್ ದಿಸ್? ಇಟ್ ಈಸ್ ಬ್ಲೂ. ಇದು ಏನು? ಇದು ಕ್ಯಾಪು. ಇದು ಯಾವ ಬಣ್ಣದಲ್ಲಿದೆ? ಇದು ಬ್ಲೂ ಕಲರಲ್ಲಿದೆ. ವಾಟ್ ಈಸ್ ದಿಸ್? ಇಟ್ ಈಸ್ ಎ ಕ್ಯಾಪ್. ವಾಟ್ ಕಲರ್ ಈಸ್ ದಿಸ್? ಇಟ್ ಈಸ್ ಬ್ಲೂ. ಗುಡ್, ವೆರಿ ಗುಡ್. ಗೊತ್ತಾಯ್ತಲ್ಲ ನಿಮಗೆ, ಕಲರ್ಸ್ ಗೊತ್ತಾಗ್ತಾ ಇದೆ ಅಲ್ಲ. ನೆಕ್ಸ್ಟ್ ಒನ್, ವಾಟ್ ಈಸ್ ದಟ್? ಇಟ್ ಈಸ್ ಎ ಪೆನ್. ವಾಟ್ ಕಲರ್ ಈಸ್ ದಟ್? ಇಟ್ ಈಸ್ ರೆಡ್. ಇದು ಏನು? ಅಲ್ಲ, ಅದು ಏನು? ಅದು ಪೆನ್ನು. ನೋಡಿ, ಈ ಕಡೆ ಇದ್ದಾಗ ಹತ್ತಿರ ಇದೆ, ಅದಕ್ಕೆ ನಾವು ದಿಸ್ ಅಂತ ಹೇಳಿದ್ವಿ. ಈ ಕಡೆ ಇರೋದಕ್ಕೆ ನಾವು ದಟ್ ದೂರ ಇದೆ ಅಂತ ಸೂಚಿಸ್ಲಿಕ್ಕೆ ಚಿತ್ರನ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಬರೆದಿರುತ್ತೆ. ಓಕೆ, ವಾಟ್ ಈಸ್ ದಟ್? ಇಟ್ ಈಸ್ ಎ ಪೆನ್. ವಾಟ್ ಕಲರ್ ಈಸ್ ದಟ್? ಇಟ್ ಈಸ್ ರೆಡ್. ಇದು ಕೆಂಪು ಬಣ್ಣ ಇದೆ. ನೆಕ್ಸ್ಟು ನೋಡಿ, ಚಿತ್ರ ಈ ಸೈಡ್ ಇದೆ ಅಲ್ವಾ, ಅವಾಗ ಹತ್ತಿರ ಇದೆ ಅಂತ. ವಾಟ್ ಈಸ್ ದಿಸ್? ಇಟ್ ಈಸ್ ಎ ಮ್ಯಾಪ್. ಏನಂತೀವಿ ಇದಕ್ಕೆ? ಇಂಡಿಯಾ ಮ್ಯಾಪ್ ಅಲ್ವಾ. ಏನಿದು? ಇಂಡಿಯಾ ಮ್ಯಾಪ್ ಇದು. ಇಟ್ ಈಸ್ ಎ ಮ್ಯಾಪ್. ವಾಟ್ ಕಲರ್ ಈಸ್ ದಿಸ್? ಇಟ್ ಈಸ್ ಯೆಲ್ಲೋ. ಯಾವ ಕಲರ್ ಇದೆ ಇದು? ಯೆಲ್ಲೋ ಕಲರ್ ಇದೆ. ಹೌದಾನೆ? ನೆಕ್ಸ್ಟ್ ವಾಟ್ ಈಸ್ ದಟ್? ದೂರ ಇದೆ, ಸೊ ದಟ್ ಅಂತ ಉಪಯೋಗಿಸಿದೆ. ವಾಟ್ ಈಸ್ ದಟ್? ಇಟ್ ಈಸ್ ಎ ಪ್ಯಾರೋಟ್. ಗಿಣಿ ಇದು ಅಲ್ವಾ. ವಾಟ್ ಕಲರ್ ಈಸ್ ದಟ್? ಇಟ್ ಈಸ್ ಗ್ರೀನ್. ಯಾವ ಬಣ್ಣದಲ್ಲಿದೆ ಇದು? ಗ್ರೀನ್ ಕಲರ್ ಇದೆ. ನೆಕ್ಸ್ಟ್ ಒನ್ ಏನಿದು? ಎಗ್. ವಾಟ್ ಆರ್ ದೀಸ್? ನೋಡಿ ಇಲ್ಲಿ ಬಹಳ ಇದೆ, ಇಲ್ಲಿ ಗೊತ್ತಾನೆ ಬಹಳ ಇರೋದಕ್ಕೆ
ದೀಸ್ ಪ್ಲೂರಲ್ ಅಂತ ಪ್ಲೂರಲ್ಲನ್ನು ನಾವು ಬಳಸಿದ್ದೀವಿ. ದಿಸ್ ದೀಸ್ ದಿಸ್ ಅನ್ನೋದು ಸಿಂಗ್ಯುಲರು, ದೀಸ್ ಅನ್ನೋದು ಪ್ಲೂರಲ್. ವಾಟ್ ಆರ್ ದೀಸ್? ದೀಸ್ ಆರ್ ಎಗ್ಸ್. ಏನಿವೆಲ್ಲ? ಏನು? ಮೊಟ್ಟೆಗಳು. ದೀಸ್ ಆರ್ ಎಗ್ಸ್. ನೋಡಿ, ಎಗ್ಸ್ ಎಸ್ ಅಂತ ಸೇರಿಸಿದೆ ಅಲ್ಲಿ ಅಲ್ವಾ. ವಾಟ್ ಕಲರ್ಸ್? ವಾಟ್ ಕಲರ್ ಆರ್ ದೀಸ್? ಇವು ಯಾವ ಬಣ್ಣದಲ್ಲಿದೆ? ದೀಸ್ ಆರ್ ವೈಟ್. ಯಾವ ಬಣ್ಣದಲ್ಲಿದೆ ಮೊಟ್ಟೆ ಎಲ್ಲ? ಯಾವ ಬಣ್ಣದಲ್ಲಿರುತ್ತೆ? ವೈಟ್ ಕಲರಲ್ಲಿದೆ. ದೀಸ್ ಆರ್ ವೈಟ್. ನೆಕ್ಸ್ಟ್, ವಾಟ್ ಆರ್ ದೋಸ್? ನೋಡಿ, ದಟ್ ದೋಸ್. ದಟ್ ಅನ್ನೋದು ಸಿಂಗ್ಯುಲರ್, ದೋಸ್ ಅನ್ನೋದು ಪ್ಲೂರಲ್. ಇಲ್ಲಿ ಬಹಳ ಬ್ಯಾಟ್ ಇದೆ, ದೂರ ಇದೆ, ಅದಕ್ಕೆ ನಾವು ದೋಸ್ ಅಂತ ಬಳಸಿದ್ದೀವಿ. ವಾಟ್ ಆರ್ ದೋಸ್? ದೋಸ್ ಆರ್ ಬ್ಯಾಟ್ಸ್. ವಾಟ್ ಕಲರ್ಸ್? ವಾಟ್ ಕಲರ್ ಆರ್ ದೋಸ್? ಅವು ಯಾವ ಬಣ್ಣದಲ್ಲಿದೆ? ದೋಸ್ ಆರ್ ಬ್ರೌನ್. ಬ್ರೌನ್ ಕಂದು ಬಣ್ಣ ಇದೆ. ಅವೆಲ್ಲ ಯಾವ ಬಣ್ಣದಲ್ಲಿದೆ? ಕಂದು ಬಣ್ಣದಲ್ಲಿ, ಬ್ರೌನ್ ಕಲರ್ ಇದೆ. ವಾಟ್ ಆರ್ ದೋಸ್? ದೋಸ್ ಆರ್ ಬ್ಯಾಟ್ಸ್. ವಾಟ್ ಕಲರ್ ಆರ್ ದೋಸ್? ದೋಸ್ ಆರ್ ಬ್ರೌನ್. ನೆಕ್ಸ್ಟು ಏನಿದು? ಸ್ಲೇಟ್. ವಾಟ್ ಆರ್ ದೀಸ್? ಇವು ಏನು? ದೀಸ್ ಆರ್ ಸ್ಲೇಟ್ಸ್. ಇವು ಸ್ಲೇಟು. ವಾಟ್ ಕಲರ್ ಆರ್ ದೀಸ್? ದೀಸ್ ಆರ್ ಬ್ಲ್ಯಾಕ್. ಯಾವ ಕಲರಲ್ಲಿದೆ ಸ್ಲೇಟು? ಸ್ಲೇಟು ಕಪ್ಪು ಬಣ್ಣದಲ್ಲಿದೆ. ದೀಸ್ ಆರ್ ಬ್ಲ್ಯಾಕ್. ನೆಕ್ಸ್ಟ್, ವಾಟ್ ಆರ್ ದೋಸ್? ದೋಸ್ ಆರ್ ಲೋಟಸ್ ಫ್ಲವರ್ಸ್. ಇದು ಕಮಲದ ಹೂಗಳು ಅಲ್ವಾ. ಅವು ಏನು? ಅವು ಕಮಲದ ಹೂಗಳು. ವಾಟ್ ಆರ್ ದೋಸ್? ದೋಸ್ ಆರ್ ಲೋಟಸ್ ಫ್ಲವರ್ಸ್. ವಾಟ್ ಕಲರ್ ಆರ್ ದೋಸ್? ದೋಸ್ ಆರ್ ಪಿಂಕ್. ಯಾವ ಕಲರ್ ಇದೆ ಅದು? ಪಿಂಕ್ ಕಲರಲ್ಲಿದೆ. ವಾಟ್ ಆರ್ ದೋಸ್? ದೋಸ್ ಆರ್ ಲೋಟಸ್ ಫ್ಲವರ್ಸ್. ವಾಟ್ ಕಲರ್ ಆರ್ ದೋಸ್? ದೋಸ್ ಆರ್ ಪಿಂಕ್ ಕಲರ್. ನೆಕ್ಸ್ಟು ನೋಡಿ, ಯಾವ್ಯಾವ ಬಣ್ಣ ಈಗ ನೀವು ಕಲ್ತಿರೋದು? ಬ್ಲೂ, ಯೆಲ್ಲೋ, ರೆಡ್, ಗ್ರೀನ್, ವೈಟ್, ಬ್ಲ್ಯಾಕ್, ಬ್ರೌನ್ ಮತ್ತು ಪಿಂಕ್. ಈ ಎಲ್ಲ ಕಲರ್ನ ನೀವು ಅಭ್ಯಾಸ ಮಾಡಿದ್ದೀರಾ ಅಲ್ವಾ. ಇದನ್ನು ನೀವು ಎಲ್ಲೇ ನೋಡಿದರೂ ಸಹ ಐಡೆಂಟಿಫೈ ಮಾಡಬೇಕು, ಕಲರ್ಸ್ ಐಡೆಂಟಿಫಿಕೇಷನ್ ಮಾಡಬೇಕು. ನಿಮ್ಮ ಹಾಕೊಳ್ಳೋ ಡ್ರೆಸ್ಸು, ನಿಮ್ಮದು ಸ್ಕೂಲ್ ಬ್ಯಾಗ್, ವಾಟರ್ ಬ್ಯಾಗ್, ಮನೇಲಿ ಬಳಸೋವಂಥ ಅಮ್ಮ ಉಟ್ಕೊಳ್ಳೋಂಥ ಸೀರೆ, ಇವನ್ನೆಲ್ಲ ನೋಡಬೇಕು. ಕಲರ್ಸ್ನ ಐಡೆಂಟಿಫೈ ಮಾಡಿ ಅಮ್ಮಂಗೆ ಹೇಳಿ ಕಲಿಬೇಕು ಆಯಿತಾ. ಯಾವ್ಯಾವ ಕಲರ್ಸ್? ಬ್ಲೂ, ಯೆಲ್ಲೋ, ರೆಡ್, ಗ್ರೀನ್, ವೈಟ್, ಬ್ಲ್ಯಾಕ್, ಬ್ರೌನ್, ಪಿಂಕ್. ಇದರಲ್ಲಿ ಪ್ರೈಮರಿ ಕಲರ್ಸ್ ಯಾವುದ್ಯಾವುದು? ರೆಡ್, ಬ್ಲೂ, ಯೆಲ್ಲೋ, ಇವು ಮೂರು ಪ್ರೈಮರಿ ಕಲರ್ಸ್ ಅಲ್ವಾ. ಸೆಕೆಂಡರಿ ಕಲರ್ಸ್ ಯಾವುದ್ಯಾವುದು? ಗ್ರೀನ್, ಆರೆಂಜ್, ವೈಲೆಟ್. ಇವು ಸೆಕೆಂಡರಿ ಕಲರ್ಸ್. ಹೌದಾನೆ? ಪ್ರೈಮರಿ ಕಲರ್, ಸೆಕೆಂಡರಿ ಕಲರ್ಸ್. ಇವತ್ತು ನಿಮ್ಗೆ ಇವೆರಡನ್ನೇ ಹೇಳ್ಕೊಟ್ಟಿದ್ದೀನಿ. ಇವೆರಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಪುಟಾ.